ಮಾರ್ಚ್ 14ರಂದು ಲೋಕಸಭೆಯ ಮಹಾಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಗುರುವಾರ ತಪ್ಪಿದರೆ ಶುಕ್ರವಾರ ಸಾರ್ವತ್ರಿಕ ಚುನಾವಣೆಗೆ ದಿನಾಂಕ ಘೋಷಣೆಯನ್ನು ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಚುನಾವಣೆ ಗೆಲ್ಲುವುದಕ್ಕೆ NDA ಮತ್ತು ಇಂಡಿಯಾ ಕೂಟದಲ್ಲಿ ಮೈತ್ರಿ ಮಾತುಕತೆಗಳು ಕೂಡ ಬಹಳ ಜೋರಾಗಿ ಸಾಗ್ತಾ ಇವೆ. 2024ರ ಮಹಾಚುನಾವಣೆಗೆ ಆಯೋಗ ಸರ್ವಸನ್ನದ್ಧ. ಸಾರ್ವತ್ರಿಕ ಸಮರಕ್ಕೆ 4-5 ದಿನದಲ್ಲಿ ಮುಹೂರ್ತ. ಕೇಂದ್ರ ಚುನಾವಣಾ ಆಯೋಗ ಮಾರ್ಚ್ 14 ಅಥವಾ ಮಾರ್ಚ್ 15 ಅಂದ್ರೆ ಗುರುವಾರ ತಪ್ಪಿದರೆ ಶುಕ್ರವಾರ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಿಸಲಿದೆ. 2019ರಲ್ಲಿ ಕೇಂದ್ರ ಚುನಾವಣಾ ಆಯೋಗ ಮಾರ್ಚ್ 13ರಂದು ದಿನಾಂಕ ಘೋಷಿಸಿತ್ತು. ಈಗ 4-5 ದಿನದಲ್ಲಿ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಿಸುವ ಸಾಧ್ಯತೆ ದಟ್ಟವಾಗಿದೆ. ಲೋಕಸಭೆ ಮಹಾಚುನಾವಣೆಗೆ ದಿನಾಂಕ ನಿಗದಿ ಜೊತೆ ಜೊತೆಗೆ ಈ ಸಲನೂ ಆಂಧ್ರಪ್ರದೇಶದ ವಿಧಾನಸಭೆ ಚುನಾವಣೆಗೂ ಮುಹೂರ್ತ ನಿಗದಿ ಆಗಲಿದೆ. ಅಷ್ಟೇ ಅಲ್ಲ, 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರ ವಿಧಾನಸಭೆಗೂ ಚುನಾವಣೆಗೆ ದಿನಾಂಕ ಪ್ರಕಟಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಸೆಪ್ಟೆಂಬರ್ 2024ರ ಒಳಗಡೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಹೀಗಾಗಿ ಸೋಮವಾರದಿಂದ 3 ದಿನ ಜಮ್ಮು ಕಾಶ್ಮೀರಕ್ಕೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್, ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಟೀಂ ಭೇಟಿ ಕೊಡ್ತಿದ್ದಾರೆ. ಬುಧವಾರದವರೆಗೂ ಜಮ್ಮು ಕಾಶ್ಮೀರದಲ್ಲಿ ಆಯೋಗ ಪರಿಶೀಲನೆ ನಡೆಸ್ತಾರೆ. ಭದ್ರತೆ ಹೇಗಿದೆ, ಚುನಾವಣೆ ನಡೆಸಲು ಸವಾಲುಗಳು ಏನೇನು ಅಂತ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾರೆ. ಜೊತೆಗೆ ಮತದಾರರಿಂದಲೂ ಸಲಹೆ ಸ್ವೀಕಾರ ಮಾಡ್ತಾರೆ. ಆಮೇಲೆ ಅಂತಿಮವಾಗಿ ಗುರುವಾರ ಅಥವಾ ಶುಕ್ರವಾರ ದಿನಾಂಕ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಚುನಾವಣೆ ಆಯೋಗದ ಸಿದ್ಧತೆಗಳು ಜೋರಾಗ್ತಾ ಇದ್ದಂತೆ ರಾಜಕೀಯ ಪಕ್ಷಗಳ ಮಧ್ಯೆ ಮೈತ್ರಿ ಸೀಟು ಹಂಚಿಕೆ ಒಪ್ಪಂದದ ಪ್ರಕ್ರಿಯೆಯೂ ಜೋರಾಗಿದೆ. ಆಂಧ್ರಪ್ರದೇಶದಲ್ಲಿ ಬಿಜೆಪಿ TDP ಜನಸೇನಾ ಮೈತ್ರಿ. ಆಂಧ್ರಪ್ರದೇಶದಲ್ಲಿ ತೆಲುಗುದೇಶಂ ಪಕ್ಷ ಮತ್ತು ಜನಸೇನಾ ಪಕ್ಷದೊಂದಿಗೆ ಬಿಜೆಪಿ ಸೀಟು ಹಂಚಿಕೆಗೆ ಒಪ್ಪಂದ ಮಾಡಿಕೊಂಡಿದೆ. ಮಾರ್ಚ್ 14ಕ್ಕೆ ಸೀಟು ಹಂಚಿಕೆ ಫೈನಲ್ ಆಗಲಿದ್ದು ಅವತ್ತೇ 3ನೇ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಘೋಷಣೆ ಆಗಬಹುದು. ತಮಿಳುನಾಡಲ್ಲಿ DMK ಪಕ್ಷದ ಜೊತೆ ಕಮಲ್ಹಾಸನ್ ಮೈತ್ರಿ. ತಮಿಳುನಾಡು CM MK Stalin ಹಾಗೂ ಅವರ ಪಕ್ಷದ ಜೊತೆ ನಟ ಕಮಲ್ಹಾಸನ್ ಮೈತ್ರಿ ಮಾಡಿಕೊಂಡಿದ್ದಾರೆ. ದೇಶದ ಹಿತದೃಷ್ಟಿಯಿಂದ DMK ನೇತೃತ್ವದ ಮೈತ್ರಿಕೂಟಕ್ಕೆ ಸೇರಿದ್ದೇನೆ. ಮಕ್ಕಳ ನಿಧಿ ಮೈಯಂ ಪಕ್ಷಕ್ಕೆ ಯಾವುದೇ ಹುದ್ದೆನೂ ಕೇಳಿಲ್ಲ ಅಂದ್ರು ಕಮಲ್ಹಾಸನ್. ಆದರೆ 2025ರ ರಾಜ್ಯಸಭಾ ಚುನಾವಣೆಗೆ ಕಮಲ್ಹಾಸನ್ ಪಕ್ಷದ ಒಬ್ಬರಿಗೆ DMK ಪಕ್ಷ ರಾಜ್ಯಸಭೆಯಲ್ಲಿ 1 ಸ್ಥಾನ ನೀಡುವ ಆಶ್ವಾಸನೆಯೂ ಸಿಕ್ಕಿದೆ. ಒಡಿಶಾದಲ್ಲಿ ಮುರಿದು ಬಿದ್ದ ಬಿಜೆಪಿ BJD ಸಭೆ. ಒಡಿಶಾದಲ್ಲಿ ಈ ಸಲ ಬಿಜೆಪಿ ಮತ್ತು BJD ಪಕ್ಷ 15 ವರ್ಷದ ಬಳಿಕ ಮೈತ್ರಿ ಆಗೋದಕ್ಕೆ ಮಾತುಕತೆ ನಡೆಸಿದೆ. ಆದರೆ ಸೀಟು ಹಂಚಿಕೆ ವಿಷಯದಲ್ಲಿ ಬಿಜೆಪಿ ಮತ್ತು BJD ನಡುವೆ ಮಾತುಕತೆ ಯಶಸ್ವಿಯಾಗಿಲ್ಲ. 147 ವಿಧಾನಸಭೆಯಲ್ಲಿ ನವೀನ್ ಪಟ್ನಾಯಕ್ ಪಕ್ಷ 112 ಸೀಟು ಕೇಳಿತ್ತು. ಬಿಜೆಪಿಗೆ 35 ಸೀಟು ಬಿಟ್ಕೊಡ್ತೀವಿ ಅಂದಿದ್ರು. ಲೋಕಸಭೆಯಲ್ಲಿ ಒಟ್ಟು 21 ಕ್ಷೇತ್ರಗಳಲ್ಲಿ ಬಿಜೆಪಿ 14 ಕ್ಷೇತ್ರಗಳಿಗೆ ಪಟ್ಟು ಹಿಡಿದಿದೆ. ಹೀಗಾಗಿ ಬಿಜು ಜನತಾದಳ BJP ಮೈತ್ರಿ ಮಾತುಕತೆ ಮುರಿದು ಬಿದ್ದಿದೆ. ಕಮಲ ಹಿಡಿದ ಮಧ್ಯಪ್ರದೇಶ ಕಾಂಗ್ರೆಸ್ ದಿಗ್ಗಜರು. ಮಧ್ಯಪ್ರದೇಶ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಕಾಂಗ್ರೆಸ್ ನಾಯಕ ಮಾಜಿ ಕೇಂದ್ರ ಸಚಿವ ಸುರೇಶ್ ಪಚೌರಿ, ಮಾಜಿ ಸಂಸದ ಗಜೇಂದ್ರ ಸಿಂಗ್ ರಾಜು ಖೇಡಿ ಸೇರಿ ಅನೇಕ ಮಾಜಿ ಕಾಂಗ್ರೆಸ್ ಶಾಸಕರು BJP ಸೇರ್ಪಡೆಯಾದರು. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್, ರಾಜ್ಯ BJP ಅಧ್ಯಕ್ಷ ವಿಡಿ ಶರ್ಮಾ ಮತ್ತು ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದಲ್ಲಿ ಆನೆ ನಡೆದಿದ್ದೇ ದಾರಿ. ಉತ್ತರ ಪ್ರದೇಶದಲ್ಲಿ ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷೆ ಮಾಯಾವತಿ ಯಾರ ಜೊತೆನೂ ಮೈತ್ರಿ ಬೇಕಾಗಿಲ್ಲ ಅಂದಿದ್ದಾರೆ. ಲೋಕಸಭೆ ಚುನಾವಣೆಗೆ BSP ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಅಂತ ಘೋಷಿಸಿದ್ದು ಆನೆ ನಡೆದಿದ್ದೇ ದಾರಿ ಅನ್ನೋ ಥರ ನಿರ್ಧಾರಕ್ಕೆ ಬಂದಿದ್ದಾರಾ ಮಾಯಾವತಿ? ಬ್ಯೂರೋ ರಿಪೋರ್ಟ್, News 18. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.